ಈಗ ಅವತ್ತು ವಿದ್ಯಾರ್ಥಿಗಳಿಗೆ ಪ್ರತಿಭಟನಾಕಾರರಿಗೆ 6-7 ಜನ ಗೂಂಡಾಗಳು ಸೇರ್ಕೊಂಡು ಹೊಡೆದಿದ್ದಾರೆ. ರೌಡಿ ಶೀಟ್ನಲ್ಲಿರೋರೆಲ್ಲ ಸೇರ್ಕೊಂಡು ಹೊಡೆದಿದ್ದಾರೆ. ಅವ್ರ ಮೇಲೆ ಯಾಕೆ ಕ್ರಮ ತಗೊಂಡಿಲ್ಲ? ನಾನು ಈಗ ಎಸ್ ಪಿಗೆ ಮಾತಾಡಿದೆ, ಯಾಕೆ ನೀವು ತಗೊಂಡಿಲ್ಲ? ಲಾ ಎಲ್ರಿಗೂ ಒಂದೇ ಅಲ್ಲ, ಈಕ್ವಾಲಿಟಿ ಬಿಫೋರ್ ಲಾ, ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಅಂತ ಅನ್ನೋದು ಬೇಸಿಕ್ ಪ್ರಿನ್ಸಿಪಲ್ ಅಂಡರ್ ದಿ ಕ್ರಿಮಿನಲ್ ಜೂರಿಸ್ಪ್ರುಡೆನ್ಸ್. ರೌಡಿ ಶೀಟರ್ಸ್ ರೋಹಿತ್ ಮತ್ತೆ ಮಂಜು ಅವ್ರು ಸೇರ್ಕೊಂಡಿದ್ದಾರೆ, ಅವ್ರು ಹೊಡಿತಾರೆ ವಿದ್ಯಾರ್ಥಿಗಳಿಗೆ, ಪ್ರತಿಭಟನಾಕಾರರಿಗೆ. ವಾಟ್ ಆಕ್ಷನ್ ಯು ಹ್ಯಾವ್ ಟೇಕನ್ ಮಿಸ್ಟರ್ ಅರ್ಗ? ನಾವು ಯು ವಿಲ್ ನಾಟ್ ಟಾಲರೇಟ್. ನಾವು ಯಾರು ಪ್ರತಿಭಟನಾಕಾರರ ಮೇಲೆ ಹಲ್ಲೆ ಮಾಡಿದ್ದಾರೆ ಅವ್ರ ಮೇಲೆ ಕೂಡಲೇ ಕ್ರಮ ತಗೋಬೇಕು, ಅವ್ರನ್ನ ಅರೆಸ್ಟ್ ಮಾಡಬೇಕು, ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹಾಕಬೇಕು ಅಂತೇಳಿ ಪಕ್ಷದ ವತಿಯಿಂದ ಒತ್ತಾಯ ಮಾಡ್ತಾ ಇದ್ದೀವಿ. ಯುವ ಕಾಂಗ್ರೆಸ್ನ ವತಿಯಿಂದ ಕೂಡ ಒತ್ತಾಯ ಮಾಡ್ತಾ ಇದ್ದೀವಿ. ಮಾಡಲಿಲ್ಲ ಅಂತಂದ್ರೆ ನಾವು ಅವರ ವಿರುದ್ಧ ಹೋರಾಟವನ್ನು ರೂಪಿಸಬೇಕಾಗ್ತದೆ. ಸರ್ಕಾರದ ವಿರುದ್ಧ, ಹೋಮ್ ಮಿನಿಸ್ಟರ್ ವಿರುದ್ಧ, ನಾಗೇಶ್ ಪ್ರೈಮರಿ ಎಜುಕೇಷನ್ ಮಿನಿಸ್ಟರ್ ವಿರುದ್ಧ ಹೋರಾಟವನ್ನು ರೂಪಿಸಬೇಕಾಗ್ತದೆ. ನಾನೀಗ ಎಷ್ಟು ಮಾತಾಡಿದ್ದೀನಿ, ಕೂಡಲೇ ಅವ್ರ ಮೇಲೆ ಕೇಸ್ ತಗೋಬೇಕು.